ಧಾರವಾಡದ ಅಕ್ಷರತಾ ಎಂದೇ ಖ್ಯಾತರಾದ ಮಹಾನ್ ಸಾಧಕಿ 74 ವರ್ಷದ ನಿವೃತ್ತ ಶಿಕ್ಷಕಿ ದತ್ತಿದಾನಿ ಧಾರವಾಡದ ಅಕ್ಷರತಾಯಿ ಲೂಸಿ ಸರಣನ ಈ ಮಹಾತಾಯಿಗೆ ದಿನಾಂಕ 21/12/2023 ಕುಂದಗೋಳ ಕಲ್ಯಾಣಪುರ ಮಠದ ಪರಮ ಪೂಜ್ಯ ಶ್ರೀ ಬಸವಣ್ಣನವರು ಶ್ರೀ ಮಠದಿಂದ ಪ್ರತಿ ವರ್ಷ ರಾಜ್ಯ ಮಟ್ಟದ ಮಹಾನ್ ಸಾಧಕರಿಗೆ ನೀಡುವ ಕಲ್ಯಾಣ ಸಿರಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಲು ಆಮಂತ್ರಣ ನೀಡಲು ಸ್ವತಃ ಪೂಜ್ಯರೇ ಮನೆಗೆ ಭೇಟಿ ನೀಡಿ ಆಹ್ವಾನಿಸಿ ಕುಶಲೋಪರಿ ವಿಚಾರಿಸಿಕೊಳ್ಳುತ್ತಿರುವ ಆ ಕ್ಷಣದ ಸಂದರ್ಭ ಅತ್ಯಂತ ಅವಿಸ್ಮರಣೀಯ. ಆ ತಾಯಿಯ ಅನಿಸಿಕೆಗಳು ಲೋಕ ಅನುಭವಕ್ಕೆ ಸಾಕ್ಷಿ. ವೃತ್ತಿ ಬದುಕಿನ ವೇತನದ 50 ಲಕ್ಷ ರೂಪಾಯಿಗಳನ್ನ 102 ಸರ್ಕಾರಿ ಶಾಲೆಗಳಿಗೆ ದತ್ತಿ ನೀಡಿ ಇಂದಿಗೂ ಚಿಕ್ಕ ಕೊಠಡಿಲಿ ವಾಸ. 8 ಕೃತಿಗಳ ಬರಹ. ನಿವೃತ್ತಿಯಾಗಿ 17 ವರ್ಷಗಳಾಗಿದ್ದರೂ ಇಂದಿಗೂ ಸರ್ಕಾರಿ ಶಾಲೆಯಲ್ಲಿ ಪಾಠ ಮಾಡುತ್ತಾ ಬದುಕಿನ ಬಂಡಿಯನ್ನ ನಿತ್ಯ ಕಾಯಕ ಬಂಡಿಯನ್ನಾಗಿ ಮಕ್ಕಳೊಂದಿಗೆ ಸಂತಸದಿಂದ ಸಾಗಿಸುತ್ತಿರುವ ಪ್ರಾಂಜಲ ಮನಸ್ಸಿನ ಆ ಮಹಾತಾಯಿಯ ತ್ಯಾಗ ಸೇವೆಯನ್ನು ಗುರುತಿಸಿದ ನಮ್ಮ ಪೂಜ್ಯರ ಕೃತಜ್ಞತ್ವ ಕಾರುಣ್ಯ ಅಮೋಘ ಹಾಗೂ ಅವಿಸ್ಮರಣೀಯ ಎಂದು ಕುಂದಗೋಳದ ಶಿಕ್ಷಕ ಎಸ್ಎಸ್ಸಿ ಶಾನ್ಬಾಡ್ ಅಭಿಪ್ರಾಯಪಟ್ಟರು. ಇದೇ ಸಂದರ್ಭದಲ್ಲಿ ಧಾರವಾಡದ ಜಿಲ್ಲಾ ವಯಸ್ಕರ ಶಿಕ್ಷಣ ಇಲಾಖೆಯ ಸಂಯೋಜಕ ಎಸ್ಆರ್ ರಾಜಣ್ಣವರ್, ತಡಕೋಡದ ಸಿಆರ್ಪಿ ರುದ್ರೇಶ್ ಕುರ್ಲಿ ಇದ್ದರು. ಕಲ್ಯಾಣ ಸಿರಿ ರಾಜ್ಯ ಪ್ರಶಸ್ತಿಗೆ ಆಯ್ಕೆಯಾದ ಧಾರವಾಡದ ಈ ಅಕ್ಷರತಾಯಿಗೆ ಅಕ್ಷರತಾಯಿ ಲೂಸಿ ಸಾರಣ ಸೇವಾ ಸಂಸ್ಥೆಯ ಗೌರವ ಅಧ್ಯಕ್ಷರಾದ ಭೀಮಪ್ಪ ಕಸಾಯಿ, ಅಧ್ಯಕ್ಷರಾದ ಎಲ್ಐ ಲಕ್ಕಮ್ಮನವರ್, ಸಂಸ್ಥೆ ಸಂಚಾಲಕರಾದ ವಿಎನ್ ಕೀರ್ತಿವತಿ, ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ತಿಗಡಿ, ಕಾರ್ಯಾಧ್ಯಕ್ಷ ಅಕ್ಬರ್ ಅಲಿ ಸೋಲಾಪುರ್, ಸಂಸ್ಥೆಯ ಪ್ರಮುಖರು ಆರ್ಆರ್ ಹುಲ್ಲೂರು, ಸೀತಾ ಚಾಕ್ಲಬ್ಬಿ, ಹಸಿನ್ ಸಮುದ್ರಿ, ಮಲ್ಲಿಕಾರ್ಜುನ್ ಉಪ್ಪಿನ್, ಜಿಬಿ ಶೆಟ್ಟರ್, ಅಕ್ಷರತಾಯಿ ಬಳಗದ ಭಾರತಿ ಸಾಧನಿ ಕಲ್ಪನಾ ಚಂದನ್ಕರ್, ಶಿವಲೀಲಾ ಪೂಜಾರ್, ಗಂಗವ್ವ ಕೋಟಿಗೌಡರ್, ಎಹೆಚ್ ನದಾಪ್ ಮುಂತಾದವರು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ.